ಯಾರನ್ನು ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ವೆಂಕಟರಮಣ ಅಂತ ಚೀಫ್ ಮಿನಿಸ್ಟರ್ ಈಗ ಪ್ರಾರ್ಥನೆಯಲ್ಲಿ ತೊಡಗಿದ್ದಾರೆ ಯಾರನ್ನು ಬಿಡಬೇಕು ಭಗವಂತ ಅಂತ ಯಾಕೆ ತೆಗೆದುಕೊಂಡವರು ಆಶೀರ್ವಾದ ಮಾಡ್ಬೋದು ಉಗೆ ಉಗೆ ಅನ್ಬೋದು ಬಿಟ್ಟವರು ಶಾಪಿಸಿ ಪಾರಿಸ್ತಾರೆ ಹ್ಞೂ ಈ ಮಧ್ಯದಲ್ಲಿ ಜಲಿಗೆ ಹೋಗ್ತಾರಂತೆ ಪಟ್ಟಿ ಹಿಡ್ಕೊಂಡೇ ಹೋಗ್ಬಿಡ್ತಾರೆ ಅಂತ ಏನೋ ಸುದ್ದಿ ರ ಗೋಪಾಲಯ ಏ ನಮ್ಮನ್ನು ಬಿಡಲ್ಲಪ್ಪ ನಮ್ದೇನು ತೊಂದರೆ ಇಲ್ಲ ಅಂತ ಇನ್ನು ಬಿಸಿ ಪಡೆ ನಾವು ಪಕ್ಷ ಬಿಡೋ ಚಾನ್ಸೇ ಇಲ್ಲ ಸೊಸೆಯಾಗಿ ಬಿಜೆಪಿಗೆ ಬಂದು ನಾವು ಮನೆ ಮಕ್ಕಳ ಥರ ಆಗ್ಬಿಟ್ಟಿದ್ದೀವಂತೆ ಹೌದಾ ನಾಟ್ ಬ್ಯಾಡ್ ರಿಯಲಿ ಹ್ಞೂ ಇನ್ನು ಸೋಮಶೇಖರ್ ನನಗೇನು ಗೊತ್ತಿಲ್ಲ ಏ ಅವ್ರಿಗೆ ಏನು ಗೊತ್ತಿರಲ್ಲಪ್ಪ ಮುಗ್ದು ರೀ ಅವರು ಅವ್ರಿಗೇನು ಗೊತ್ತಿದೆ ಅವ್ರಿಗೆ ಬೆಂಗಳೂರು ಮೈಸೂರು ರೋಡ್ ಹೆಂಗಿದೆ ಅನ್ನೋದೇ ಗೊತ್ತಿಲ್ಲ ಪಾಪ ಏನೋ ಡ್ರೈವರ್ ಹೋಗ್ತಾನೆ ಅವ್ರು ಹೋಗ್ತಾರಷ್ಟೇ ಅವ್ರಿಗೆ ಅವ್ರಿಗೇನು ಗೊತ್ತಾಗಲ್ಲಪ್ಪ ಪಾಪ ಅಲ್ಲಿವರೆಗೂ ಏ ಚೇಚ್ ಗೊತ್ತಾಗದೆ ಗೊತ್ತಾಗದೈದ್ದಿದ್ದಕ್ಕೆ ಅಲ್ವಾ ದಾರಿ ತಪ್ಪು ಹ್ಬಿಟ್ಟು ಯಾರೋ ಹಿಂಗೆ ಸೈನ್ ಇಟ್ಬಿಟ್ರಂತೆ ಪೇಪರ್ ಸೈನ್ ಹಾಕ್ಬಿಟ್ರು ಹಂಗಾಗಿ ಅದು ರಾಜೀನಾಮೆ ಅಂತ ಆಗೋಯ್ತು ಆಮೇಲೆ ಯಾರೋ ಪೇಪರ್ ಕೊಟ್ಬಿಟ್ರು ಹಿಂಗೆ ಸೈನ್ ಹಾಕ್ಬಿಟ್ರು ಅದು ಸುಪ್ರೀಂ ಕೋರ್ಟ್ ಕೊಟ್ಟೋಯ್ತು ಆಮೇಲೆ ಅದು ಯಾರೋ ಹೇಳದಂತೆ ಇದೇ ಸರ್ ಪೇಪರ್ ಅಂತ ಅದ್ರ ಓದಿದ್ರು ಮಂತ್ರಿ ಆಗ್ಬಿಟ್ರು ಗೊತ್ತಾಗಲ್ಲ ಅವ್ರಿಗೆ ಅದಕ್ಕೆ ಮುಂಬೈ ಎಲ್ಲಿ ಅದಕ್ಕೆ ಇಲ್ಲಿವರೆಗೂ ಬಂದಿರೋದವರು ಗೊತ್ತಾಗಲ್ವಲ್ಲ ಕರ್ಕೊಂಬಂದು ಯಾರೋ ಕೈ ಹಿಡ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡ್ಬಂದ್ ಕರ್ಕೊಂಡ್ಬಂದು ಅವಾಗ ಅವಾಗ ಅವ್ರನ್ನ ಆ ಬಿಡ್ತಾವ ಬಿಡ್ತಾ ಇರ್ತಾರ ಪಾಪ ಅಂಬೆಗಾಲ ಇಡ್ತಾ ಇದ್ದಾರೆ ಸರಿ ಇನ್ನು ಬೊಮ್ಮಾಯಿ ಮೀಟ್ ಮಾಡಿದ್ದಕ್ಕೆ ಯಾವುದೇ ಪೊಲಿಟಿಕಲ್ ಇಲ್ಲಪ್ಪ ಅಂತ ಕುಮಾರ್ ಆನಂದ್ ಸಿಂಗ್ ಇವರೆಲ್ಲ ಇದ್ದಾರೆ ಸರಿ ಎಲ್ಲರೂ ಅವ್ರವ್ರು ತೋಚದಂಗ್ ಅವ್ರವ್ರು ಕಾಯ್ಕೊಂಡು ಕೂತಿದ್ದಾರೆ ಪಕ್ಷಾಂತರ ಪಕ್ಷಾಂತರ ಯಾಕೆ ಹೇಳ್ತೀರಿ ನಾವು ಗೆದ್ ಬಂದಿರತಕ್ಕಂಥದ್ದು ಬಿಜೆಪಿ ಪಕ್ಷದಿಂದ ಎರಡು ವರ್ಷ ಆಗಿದೆ ನಾವು ಭಾರತೀಯ ಜನತಾ ಪಕ್ಷದ ಸದಸ್ಯರು ಆ ರೀತಿ ಆಗೋದಿಲ್ಲ ಅಂತಕ್ಕಂಥ ವಿಶ್ವಾಸ ಇದೆ ವರಿಷ್ಠ ಮಂಡಳಿ ಏನ್ ತೀರ್ಮಾನ ತಗುತ್ತೆ ಆ ತೀರ್ಮಾನಕ್ಕೆ ನಾನು ಸಹ ಬದ್ನಾಗಿತ್ತೇನೆ ಕಾಂಗ್ರೆಸ್ ದ್ರೆ ಬಹಳಷ್ಟು ಜನ ಬಿಜೆಪಿಗೆ ಬರ್ತಾ ಇದ್ದಾರೆ ನಾವ್ಯಾ ಹೋಗೋಣ ಒಂದ್ಸರಿ ಬಿಟ್ಟು ಬಂದಿದ್ದೀವಿ ಇಲ್ಲಿ ಮಳೆ ಬಡದಿದೆ ನಾವು ಅಲ್ಲಿ ಸೊಸೆ ಆಗಿ ಬಂದು ಮಳೆ ಬಡ್ದು ಮನೆ ಮಗಳಾಗಿದ್ದೀವಿ ಮತ್ತೆ ವಾಪಸ್ ಹೋಗೋ ಪ್ರಶ್ನೆ ಇಲ್ಲ ನೀವು ರೈಟ್ ಪರ್ಸನ್ ಕೇಳ್ತಾ ಇಲ್ಲ ರಾಂಗ್ ಪರ್ಸನ್ ಕೇಳ್ತಾ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅವರು ಏನ್ ಬೇಕಾದ್ರೂ ಮಾಡಬಹುದು ಅಡಿಷನ್ ಮಾಡಬಹುದು ಡಿಲೀಟ್ ಮಾಡಬಹುದು ರಾಂಗ್ ಪರ್ಸನ್ ರೈಟ್ ಇಶ್ಯೂ ಯಾವ್ದು ಹೇಳ್ರಪ್ಪ ಹದ್ನಾರು ಕೇಳ್ತೀವಿ ನಿಮ್ಮನ್ನ ಅಂತ ಅಲ್ಲ ಅವ್ರ ಹಿಂದೆ ಹಿಂಗ್ ಮಾಡಿದ್ದಕ್ಕೆ ಇನ್ನೂ ಅವ್ರನ್ನ ಅನುಮಾನ ನೋಡ್ಬೇಕಾಗಿದೆ ಅಲ್ಲ ಸರ್ ಓಕೆ ಕವಿನಿ ಹಿನ್ನೀರಿನ ಬಳಿ ಇರುವಂತಹ ಜಂಗಲ್ ರೆಸಾರ್ಟ್ ನಲ್ಲಿ ಎರಡು ದಿನ ವಿಶ್ರಾಂತಿ ಪಡೆದ ಬಳಿಕ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಈಗ ಅವರ ಮುಂದೆ ಎರಡು ಸವಾಲುಗಳಿವೆ ಏನು ಡಿಕೆಶಿ ಬಗ್ಗೆ ಮಾತಾಡಿ ಕೆಪಿಸಿ ಶಿಸ್ತು ಪಾಲನಾ ಸಮಿತಿಯ ಕೆಂಗಣಿಗೆ ಗುರಿಯಾಗಿರುವ ಅಶೋಕ್ ಪಟ್ಟಣ್ ಹಿತವನ್ನ ಸಿದ್ದರಾಮಯ್ಯ ಅವರು ಕಾಪಾಡಬೇಕಾಗಿದೆ ಜೊತೆಗೆ ತಮ್ಮ ಮೇಲೆ ಕೋಪಿಸಿಕೊಂಡಿರುವಂತಹ ಪಕ್ಷ ಬಿಡೋಕೆ ಮುಂದಾಗಿರುವಂತಹ ಗೆಳೆಯ ಸಿಎಂ ಇಬ್ರಾಹಿಂ ಓಲೈಸಬೇಕಾಗಿದೆ ಇಬ್ರಾಹಿಂ ಕುರಿತ ಪ್ರಶ್ನೆ ಇವತ್ತು ಕೂಡ ಸಿದ್ದರಾಮಯ್ಯ ಅವರು ಮತ್ತೆ ಅದೇ ರೆಡಿಮೇಡ್ ಉತ್ತರ ಏನು ಅವ್ರ ಕೋಪ ಕಡಿಮೆ ಆಗ್ಲಿರಿ ಆಮೇಲೆ ಮಾತಾಡ್ತೀನಿ ಅಂತ ಅಂದಿದ್ದಾರೆ ಇಬ್ರಾಹಿಂ ಈಸ್ ಮೈ ಗುಡ್ ಫ್ರೆಂಡ್ ನಾನು ಹೇಳಿದ್ದೀನಿ ಯು ವಿಲ್ ನಾಟ್ ಲೀವ್ ಕಾಂಗ್ರೆಸ್ ಯು ವಿಲ್ ನಾಟ್ ಜಾಯಿನ್ ಎನಿ ಪೊಲಿಟಿಕಲ್ ಪಾರ್ಟಿ ಈಸ್ ಮೈ ಗುಡ್ ಫ್ರೆಂಡ್ ನನಗೆ ಒಳ್ಳೇದಾಗ್ಲಿ ಒಂದು ವೇಳೆ ಪಾರ್ಟಿ ಬಿಡ್ತೀನಿ ಅಂತಂದ್ರೆ ಅವ್ನ್ ಒಳ್ಳೇದಾಗ್ಲಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಅವನ ಮೇಲೆ ಅವನು ಕಾಂಗ್ರೆಸ್ ಬಿಡಲ್ಲ ಅಂತಿ ಇಬ್ರಾಹಿಂ ನನ್ನ ಸ್ನೇಹಿತ ಅಂದಮೇಲೆ ಅವ್ನು ಏನು ಹೇಳ್ಕೊಂಡ್ರು ನಮ್ಗೆ ಒಳ್ಳೇದೇ ಸ್ವಲ್ಪ ಕೋಪ ಕಮ್ಮಿ ಆದ್ಮೇಲೆ ಹೋಗ್ತೀನಿ ನಾಳೆಯಿಂದ ಬೀಜಿಂಗ್ ನಲ್ಲಿ ಚಳಿಗಾಲದ ಒಲಿಂಪಿಕ್ಸ್ ಅದಕ್ಕೆ ಇಪ್ಪತ್ತರ ಗಲ್ವಾನ್ ಕಣಿವೆ ಘರ್ಷಣೆನಲ್ಲಿ ಗ್ಯಾಪ್ ಇದೆಯಲ್ಲ ನಮಗೆಲ್ಲ ಆಗ ಅಲ್ಲಿ ಆರ್ಮಿಯ ರೆಜಿಮೆಂಟ್ ಕಮಾಂಡರ್ ಯಾರೋ ಯಾರೋ ಒಬ್ಬ ಅವನ ಕೈಗೆ ಅದರ ಜ್ಯೋತಿಯನ್ನು ಕೊಟ್ಟಿದ್ದಾರಂತೆ ಯಾರು ಚೈನಾನವರು ಅದರ ಜ್ಯೋತಿ ಯಾವನು ಅವನ ಕೈಗೆ ಅವನ ಕೈಗೆ ಹ್ಞೂ ಬೆಸ್ಟ್ ಆಯ್ತಲ್ಲ ಹಾಂ ಹ್ಞೂ ಚೀನಾದ ನಡಿಗೆ ಭಾರತ ಅಮೆರಿಕ ಎಲ್ಲ ಭಾಳ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಜತಾಂತ್ರಿಕ ಬಹಿಷ್ಕಾರವನ್ನು ಭಾರತ ಹಾಕಿದೆ ಉದ್ಘಾಟನಾ ಸಮಾರಂಭ ಯಾವುದಕ್ಕೊಬ್ಬರಲ್ಲ ಹೋಗ್ರೆ ಅಥ್ಲ ಕಡೆಗೆ ಅಂತ ನೇರ ಪ್ರಸಾರ ಯಾವುದೂ ಇಲ್ಲ ನಮ್ಮದು ಒಂದೇ ಒಂದು ಅಥ್ಲೆಟ್ ಕಳಿಸ್ಕೊಟ್ಟಿದ್ದಾರೆ ಅವ್ರು ಹೋಗಿ ಹಂಗೆ ಬರ್ತಾರೆ ಪುರುಸತ್ತಾಗಿ ಆಡ್ಕೊಂಡು ಏನಾರು ಇದ್ದರೆ ಇದು ನಾಚಿಕೆಗೇಡಿನ ಕೃತ್ಯ ಅಂತ ಅಮೆರಿಕ ಚೀನಾ ಕ್ರೀಡೆಯಲ್ಲಿ ರಾಜಕೀಯ ಹ್ಯಾಕ್ ಬರೆಸಿದೆ ನೋಡಿ ಅಂತ ಗಲ್ವಾನ್ ಘರ್ಷಣೆಯಲ್ಲಿ ಭಾರತದ ಸುಮಾರು ಇಪ್ಪತ್ತು ಸೈನಿಕರು ಹುತಾತ್ಮರಾಗಿದ್ದರೂ ನಮಗೆಲ್ಲ ಜ್ಞಾಪಕ ಇದೆ ಆದರೆ ಚೀನಾಗೆ ಕನಿಷ್ಠ ನಲವತ್ತೆರಡು ಸೈನಿಕರು ಸತ್ತಿರೋದನ್ನು ಅವರು ಔಸಿಟ್ಕೊಂಡ್ರು ಅಷ್ಟೇನೇನೆ ಅಂತ ಆಸ್ಟ್ರೇಲಿಯಾದ ಒಂದು ಪತ್ರಿಕೆ ಹೇಳಿದೆ ಇದೇ ಏನಾದರೂ ಇಂಡಿಯಾದ ಮಾಧ್ಯಮಗಳಲ್ಲಿ ಕೆಲವರುಗಳಿಗೆ ರಿವರ್ಸ್ ಬಂದುಬಿಡಬೇಕಾಗಿತ್ತು ನಮ್ಮಲ್ಲಿ ಆಗ್ಬಿಟ್ಟಿದೆ ಭಾರತದ್ದು ಅರವತ್ತಾರು ಜನ ಸತ್ತೋಗ್ಬಿಟ್ಟಿದ್ದಾರೆ ಭಾರತ ಔಷಿಟ್ಬಿಟ್ಟಿದೆ ಚೀನಾದ್ ಕೇವಲ ಇಪ್ಪತ್ತೆರಡು ಜನ ಮಾತ್ರ ಅಂತ ನೋಡಿ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋರು ನೋಡಿ ಮೋದಿ ಸುಳ್ಳುಗಾರ ನೋಡಿ ಅಂತ ಸ್ಟಾರ್ಟ್ ಆಗ್ಬಿಡೋದು ಇಲ್ಲಿ ಒಬ್ಬನು ಉಸಿರೇ ಇಲ್ಲ ಮಾತಾಡೋದೇ ಇಲ್ಲ ಒಬ್ಬೊಂದು ಉಸಿರಿಲ್ಲ ಅದಕ್ಕೆ ಏ ಕತೆ ಇದು ನಮ್ಮ ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ದೇಶೀಯವಾಗಿ ಸರ್ಕಾರ ಯಾರು ಇದ್ಕೊಳ್ಳಿ ನಾನು ಹೇಳೋದು ಕಾಂಗ್ರೆಸ್ನಾರು ಇರಲಿ ಪಿನಾರು ಇರಲಿ ಎಸ್ ಪಿನಿರಲಿ ಯಾರ ಇಲ್ಲಿ ಹೀಗೆಳೆಯುವುದು ಕೆಲವರ ಶೋಕಿ ಹೇಗೆ ಹೀಗೆಳೆಯದು ಈ ಅನ್ನ ತಿಂದಿದ್ರೂ ಇನ್ಯಾವನೊಬ್ಬ ವೈರಿ ಮನೆಯವನು ಇವ್ರಿಗೆ ಹೇಸಿಗೆ ಹಾಕಿದ್ರೂ ಅದನ್ನು ಮೃಷ್ಟಾನ್ನ ಅಂತ ಪರಿಭಾವಿಸಿ ಸ್ಪೂನಲ್ಲಿ ತಿಂತಾರೆ ಸ್ಪೂನಲ್ಲ ಕೈಯಲ್ಲಿ ತಿಂತಾರೆ ಹೇಸಿಗೆನ ಹೋಗಿ ಹಾಳಾಗೋಗ್ಬಿಡಿ ಅಲ್ಲಿಗೆ ಅಂದ್ರೆ ಹೋಗೋದು ಇಲ್ಲ ಇಲ್ಲೇ ಇದ್ಕೊಂಡೆ ಇಲ್ಲೇ ಇದ್ಕಂಡು ಕಿರುಕುಳಗಳು ಭಾರತಕ್ಕೆ ಇವತ್ತು ನಿಜವಾದ ಸಮಸ್ಯೆ ಇರೋದು ನೈಬರ್ಸು ಅಲ್ಲ ಪಕ್ಕದ ದೇಶಗಳು ಅಲ್ಲ ಯಾರೂ ಅಲ್ಲ ಒಳಗಡೆ ಇರೋವೇ ಇವೇ ಭಯೋತ್ಪಾದಕ ಭಾರತಕ್ಕೊಂದಿನ ಏನಾರು ಹೆಚ್ಚು ಕಡಿಮೆ ಆದರೆ ಇವರೇ ಕಾರಣ ಅದು ಇದಕ್ಕೆ ಇಲ್ಲಿ ಆಗತ್ತಷ್ಟೆ ಅಲ್ಲಿಂದ ಏನೂ ಆಗಲ್ಲ ಅಷ್ಟೆ ಅವನು ಕೈಗೆ ಜ್ಯೋತಿ ಕೊಟ್ಟಿದ್ದಾರೆ ಅಂದರೆ ಇಂಡಿಯಾನವ್ರೇನು ಕಳಕ ಬೀಜ ತಿಂತಾ ಇದ್ದೀರಾ ನೀವು ಕಿರಿಕೆ ಮಾಡಲ್ಲ ಕಿರಿಕ್ ಗೊತ್ತಿಲ್ಲ ನಿಮ್ಗೆ ಗೊತ್ತಿರೋ ಕಿರಿಕ್ ಎಲ್ಲ ಬರೀ ಅವನು ಇವನ್ ಪರ್ಚು ಇವನು ಪರ್ಚು ಸ್ಟೇಟ್ಮೆಂಟ್ ಟಿವಿ ವೀರರು ಬರೀ ಮಾಡಬೇಕು ಖರ್ಚಬೇಕಾಗಿತ್ತು ನೀವೇ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಟಿಬೆಟಿಯನ್ನಿಂದ ದಲ ಇಲ್ಲಮ್ಮ ಕರ್ದಿನೇಟ್ ಮಾಡಿಸ್ಬೇಕು ಅವಾಗ ಕರೆಕ್ಟ್ ಶುರು ಮಾಡ್ಬೇಕಪ್ಪ ಕಿರಿಕು ಇನ್ನು ಈ ಮಧ್ಯೆ ಲೋಕಸಭೆಯಲ್ಲಿ ನಿನ್ನೆ ರಾಹುಲ್ ಗಾಂಧಿ ನೀಡಿದಂತ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸ್ ಆಗಿತ್ತು ಏನು ಚೀನಾ ಪಾಕಿಸ್ತಾನ ಕೈಜೋಡಿಸದಂತೆ ಮಾಡಬೇಕು ಅನ್ನೋದು ಭಾರತ ವಿದೇಶಾಂಗ ನೀತಿ ಅತಿ ದೊಡ್ಡ ವಿವಾಹ ಆದರೆ ನೀವು ಎರಡೂ ಉದ್ದೇಶಗಳನ್ನು ಒಗ್ಗೂಡಿಸುವ ಕೆಲಸ ಮಾಡ್ತಾ ಇದ್ದೀರಾ ಇದು ನೀವು ಮಾಡ್ತಾ ಇರುವಂತಹ ಮಹಾ ಅಪರಾಧ ಅಂತ ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ರು ಈ ಬೆನ್ನೆಲೆ ವಿದೇಶಾಂಗ ಸಚಿವರು ರಾಹುಲ್ಗೆ ಚರಿತ್ರೆಯ ಪಾಠವನ್ನ ಮಾಡಿದ್ದಾರೆ ವಾಸ್ತವ ಗೊತ್ತಿಲ್ಲದೆ ರಾಹುಲ್ ಗಾಂಧಿ ಮಾತಾಡಕ್ಕೆ ಹೋಗ್ಬೇಡ್ರಿ ಹತ್ತೊಂಬತ್ ನೂರ ಪಾಕಿಸ್ತಾನವೇ ಅಕ್ರಮವಾಗಿ ಶಾಕ್ಸ್ಗಾಮ್ ಕಣಿವೆಯನ್ನು ಚೀನಾಗೆ ಒಪ್ಪಿಸಿದೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಚೀನಾ ಕಾರಕೋರ್ಮ ಹೆದ್ದಾರಿಯನ್ನು ನಿರ್ಮಿಸಿಕೊಂಡಿದೆ ಅದೇ ವರ್ಷ ಪಾಕ್ ಚೀನಾ ನಡುವೆ ಅನುಬಂಧ ಏರ್ಪಟ್ಟಿದೆ ಎರಡು ಸಾವಿರದ ಹದಿಮೂರರಲ್ಲಿ ಚೀನಾ ಪಾಕ್ ನಡುವೆ ಆರ್ಥಿಕ ಒಪ್ಪಂದ ಕೂಡ ಆಗಿದೆ ಆಗ ಎರಡೂ ದೇಶಗಳು ಕೈ ಅಂತ ಜೈಶಂಕರ್ ಅವರು ಸರಣಿ ಪ್ರಶ್ನೆಯನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿಯನ್ನು ಹೇಳಿಕೆಯನ್ನು ಸಮರ್ಥಿಸಲ್ಲ ಅಂತ ಅಮೆರಿಕಾದ ವಿದೇಶಾಂಗ ಪ್ರತಿನಿಧಿ ನೆಟ್ ಪ್ರೈಸ್ ಈಗ ಹೇಳಿಕೆಯನ್ನು ಕೊಟ್ಟಿದೆ ಏನು ಚೈನೀಸು ಸರೌಂಡ್ ಮಾಡಿಕೊಂಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕೂತಿರೋರೆಲ್ಲ ಇರೋರೆಲ್ಲ ಕಳೆಕಾಯಿ ಬೇಸಿದ್ ಕಳ್ಳೆಕಾಯಿನ್ನ ಬಿಚ್ಚಿಬಿಟ್ಟು ಅಂತ ನಾನು ಇದು ಒಪ್ಪು ನೀರು ಕುಡಿತೀವಿ ಆಯ್ತು ಆಗೇ ಹೋಯ್ತು ಅಂತಿಟ್ಕೊಳ್ಳೋಣ ಸರೌಂಡ್ ಆಗಿರ್ಲಿಲ್ವಂತ ಚೈನಾ ಇಂಡಿಯಾ ಮೇಲೆ ವಾರಕ್ಕೆ ಬಂದಿದ್ದಾಗ ಇವ್ರ ತಾತ ಇದ್ದಾಗ ಮೊದಲುಲ್ವಾಗ ಆಗೇನು ಮಾಡ್ತಿದ್ರಿ ಚೈನಾಗೆ ಭಾರತದ ಮೇಲೆ ಕಣ್ಣು ಬಿದ್ದಿರೋದು ನೆನ್ನೆನೂ ಅಲ್ಲ ಮೊನ್ನೆನೂ ಇಲ್ಲ ಅದ್ರ ಹಿಂದಿನ ದಿನನೂ ಅಲ್ಲ ಇಟ್ ಸ್ಟಾರ್ಟೆಡ್ ಆಫ್ಟರ್ ಅವರ್ ಇಂಡಿಪೆಂಡೆನ್ಸ್ ನಮ್ಮ ಇಂಡಿಪೆಂಡೆನ್ಸ್ ಆದ ಮೇಲೆ ನಿಧಾನವಾಗಿ ಬೆಳೀತಾ ಬಂದಿತ್ತು ಅದರ ಮೊದಲ ಪರಿಣಾಮನೇ ನಮ್ಮ ಮೊದಲ ಯುದ್ಧ ಆ ಯುದ್ಧದಲ್ಲಿ ಏನಾಯಿತು ವಿ ಸರೌಂಡೆಡ್ ಅಂತ ಹೇಳ್ತಾ ಇದ್ದಾರಲ್ಲ ಕುತ್ಕೊಂಡಿರೋ ಈಗ ಈಗ ಮಾಡ್ತಿರೋದ್ರ ಬಗ್ಗೆ ಅಲ್ಲ ಪಾಯಿಂಟ್ಗೆ ಇದ್ರೇನು ಹೇಳೋದು ಯಾವುದೋ ಹೇಳೋ ಆರ್ಭಟ್ಟದಲ್ಲಿ ಇನ್ನೇನೋ ಬಿಟ್ಬಿಡೋದು ಈಗ ವಾರಲ್ಲೇನು ಆಯ್ತದೋ ಒಡಿಸ್ಕೊಳ್ಳಿಲ್ವಾ ನಾವು ಯಾಕೆ ಬಂದರು ಅವ್ರ ವಾರಿಗೆ ನಮ್ಮ ಅರುಣಾಚಲ್ ಪ್ರದೇಶ ನಮ್ಮದು ಹಲವಾರು ಭೂಭಾಗಗಳ ನಮ್ಮದು ಅಂತ ಏನು ಬಿಟ್ಕೊಬಿಟ್ಟು ಕುತ್ಕೊಂಡ್ಬಿಡ್ತೀರಾ ಈಗ ರಾಹುಲ್ ಗಾಂಧಿ ನಾಳೆ ಪ್ರೈಮ್ ಮಿನಿಸ್ಟರ್ ಆದ್ರೂಂತ ಇಟ್ಕೊಳ್ಳೋಣಪ್ಪ ಏನು ಸೈನಾ ಕೊಟ್ಬಿಡ್ತೀರಾ ತಗೊಂಡಾಗವ್ರಿಗೆ ಆಗ ಅವರು ಒಳಕ್ಕೆ ಬಂದರೆ ಆಗೇನು ಹೇಳ್ಬೇಕು ನಿಮಗೆ ನಾವು ಹಲೋ ನೀವು ನೀವು ಪ್ರೈಮ್ ಮಿನಿಸ್ಟ್ರಾಗ ಬಂದಿಟ್ಟು ಇನ್ ಚೈನಾ ಚೈನಾ ಆ ನಾವು ರಾಹುಲ್ ಎಸ್ ಕಾಮ್ ವೆರಿ ಗುಡ್ ವೆರಿ ಗುಡ್ ಆಲ್ ಆಫ್ ಯು ಕಮ್ ಬ್ಯಾಕ್ ಟು ಬೀಜಿಂಗ್ ಅಂತ ಬೀಜಿಂಗ್ ಕರ್ಕೊಂಡು ಬಿಡ್ತಾರಾ ಅವಾಗಲೂ ಇದೆ ಕಿರಿ ಕಿರಿ ಮತ್ತೆ ನೋಡಿಲ್ವ ಯಾಕಂದ್ರೆ ಹಿಂದೆ ಇದ್ದಾಗ ನೋಡಿಲ್ವಾ ಅವ್ರು ಮಾಡಿರೋ ಕೆಲಸ ಅಲ್ಲ ಅವಾಗ ಭೂಭಾಗವನ್ನೇ ಬಿಟ್ಕೊಟ್ಟಿದೆಯಲ್ಲ ಸರ್ ಕಾಂಗ್ರೆಸ್ ದೇಶದೆಲ್ಲ ಅದು ಬಿಡಿ ಯುದ್ಧದ ವಿಚಾರ ಬೇರೆ ಆಮೇಲೆ ಇಂದ ಹೇಳೋದು ನಾನು ಬಿಟ್ಕೊಟ್ಟಿಲ್ವಾ ಯಾರು ಹೇಳುತ್ತಾರಲ್ಲ ಟಿಬೆಟ್ ಮೇಲೆ ದಾಳಿ ಆದಾಗ ನಾವು ಟಿಬೆಟಿಯನ್ ರಕ್ಷಣೆ ಕೊಟ್ಟಾಗಲೇ ನಾನು ಹೇಳ್ತಿದ್ದು ಜವಹರ್ಲಾಲ್ ನೆಹರು ಕಾಲದಿಂದ ಇಂದಿರಾ ಗಾಂಧಿ ಕಾಲದಿಂದ ಚೈನಾಗೆ ನಮ್ಮ ಮೇಲಿದೆ ಯಾಕಿದೆ ಅದಕ್ಕೆ ಗೊತ್ತು ಏಷ್ಯಾ ಉಪಖಂಡದಲ್ಲಿ ಇನ್ನೊಂದು ಬಲಿಷ್ಠ ರಾಷ್ಟ್ರವಾಗಿ ಯಾವುದಾರು ಹೊರಹೊಮ್ಮೋದಾದರೆ ನಾನೇ ಭಾರತ ಭಾಳ ಸರಳ ಅದನ್ನ ಬೆಳೆ ಕೊಡ್ತಾ ಇಲ್ಲ ಅದು ಅಮೆರಿಕದಲ್ಲಿ ಪ್ರಪಂಚದಲ್ಲಿ ನಾನು ದೊಡ್ಡಣ್ಣನಂತೆ ನಂಬರ್ ಒನ್ ಆಗಬೇಕು ಅಮೆರಿಕಾನ ರಿಪ್ಲೇಸ್ ಮಾಡಿ ಅನ್ನೋದು ಚೈನಾದ ಲೆಕ್ಕಾಚಾರ ಅದಕ್ಕೆ ಏನಾದರೂ ಇರುಸು ಮುರುಸು ಬಂದರೇ ಅದು ಭಾರತದ ಮೂಲಕ ಬಗ್ಗಿ ಚೈನಾದ ಐಡಿಯಾ ಏನು ಅಲ್ಲಿ ಜನರನ್ನು ಹೆಂಗ್ ನಡೆಸ್ಕೋತಿದ್ದಾರೆ ರಾಹುಲ್ ಗಾಂಧಿ ಅದ್ ನೋಡ್ಕೊಂಬರಲ್ವ ಅಂತ ಹೋಗಿ ಅವತ್ತು ಕೆಜ್ ಹಾಕಿದ್ರಲ್ಲಪ್ಪ ಹಾಕಿದ್ರಲ್ಲಪ್ಪಾ ಕರೋನಾನಲ್ಲಿ ಒಳಗಡೆ ಅದ್ ನೋಡ್ಕೊಂಬರಲ್ವ ಏನಾರು ಇಲ್ಲ ಒಬ್ಬ ಕೆಜ್ಗೆ ಹಾಕ್ಬಿಡ್ಬೇಕಾಗಿತ್ತು ನಾವೇ ಇಲ್ಲಿ ತಗಡ ಬಿ ತಗಡ ಬಿಬಿಎಂಪಿ ಅಂತ ಬೆಂಡೆತ್ ಎತ್ಬಿಟ್ಟಿದ್ದೀವಿ ಇಲ್ಲಿ ತಗಡ ಬಿ ಎಂ ಪಿ ಇದು ಅಂತ ಇಲ್ಲಿ ಹಾಕ್ಬಿಡ್ಬೇಕಾಗಿತ್ತು ಜನನ್ ಹೆಂಗ್ ನಡ್ಸ್ಕೋತಿದಾರೋ ಆ ದೇಶನು ಹಾಗೆ ನಡೆಯೋದು ಆ ದೇಶ ಹೇಗೆ ನಡೆಯುತ್ತೆ ಅಂದ್ರೆ ಬೇರೆ ಅವರೆಲ್ಲರೂ ಅವರಿಗೆ ಅಡಿಯಾಳಗಳಾಗಿ ಬಿದ್ದಿರ್ಬೇಕು ಅಷ್ಟೇ ಪಾಕಿಸ್ತಾನ ಅದಕ್ಕೆ ತಯಾರಿ ಇದೆ ಪಾಕಿಸ್ತಾನ ಅವ್ರ ಕಾಲ್ ಕ್ಲೀನ್ ಇದ್ರೂ ಚೈನಾನವ್ರದ್ದು ಇವರೇ ಕೈಯಲ್ಲಿ ಧೂಳು ತೊಗೊಂಡೋಗಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಹಿಂಗೆ ಕೆರ್ಕೊಂಡ್ ಬೇಕಾದ್ರೆ ನೆಕೊಂಬತ್ತಾರೆ ಪಾಕಿಸ್ತಾನದವರು ಬೇರೆ ಗತಿ ಇಲ್ಲ ಭಿಕ್ಷುಕರು ಆ ದೇಶ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಇಲ್ಲಿ ಸರ್ ಇವರೆಲ್ಲ ಮತ್ತೆ ಪಂಜಾಬ್ ಅಧ್ಯಕ್ಷ ಅಂತ ಇಟ್ಕತ್ತೀರಿ ಪಾರ್ಟಿ ಹಂಗೆ ಮಾತಾಡ್ತಾರೆ ಯಾಕೆ ಮಾತಾಡೋಲ್ಲ ಒಬ್ಬರುವೇ ಏಯ್ ಇದೇ ಪ್ರಾಬ್ಲಮ್ ಆಗಿರೋದು ನಮ್ಮಲ್ಲಿ ಓವರ್ಲಿ ಪೊಲಿಟಿಕಲಿ ದ್ವೇಷಗಳು ಪೊಲಿಟಿಕಲ್ ಕಾಂಪಿಟೇಷನನ್ನು ಫೇಸ್ ಮಾಡೋಕ್ಕೆ ಯಾವ ಲೆವೆಲ್ಗೆ ಡಿಸ್ಕೋರ್ಸ್ ಆಫ್ ಪಾಲಿಟಿಕ್ಸ್ ಇಳ್ದೋಗಿದೆ ಅಂತಂದರೆ ಬೋತ್ ಸೈಡ್ ಇನ್ಕ್ಲೂಡಿಂಗ್ ದ ಬಿ ಜೆ ಪಿ ನಾ ಹೇಳ್ತಿರೋದೀಗ ಯಾವ ಲೆವೆಲ್ಗೆ ಇಳಿಸ್ತಾ ಇದ್ದಾರೆ ಅಂದರೆ ಅಲ್ಟಿಮೇಟ್ಲಿ ಇಟ್ ಇಸ್ ಚಿಪ್ಪಿಂಗ್ ಅ ದಿ ವೆರಿ ಕಂಟ್ರಿ ಎಳನೀರನ್ನು ಕೊಚ್ಚಿದಂತೆ ಒಂದು ಸರಿ ಹಿಂಗ್ ಕೊಚ್ಚಿದಾಗ ಏನು ಆಗಲ್ಲ ಎಳನೀರ್ಗೆ ಆರೋಳು ಸರಿ ಕೊಚ್ಚಿದ ಮೇಲೆ ದೊಡ್ಡ ಹಡಗನ್ನ ಮುಳುಗಿಸಬೇಕು ಅಂತಂದಾಗ ಒಂದು ಹೋಲ್ ಮಾಡಿದ್ರೆ ಮುಳುಗಲ್ಲ ಹಡಗು ತುಂಬಾ ದೀರ್ಘಕಾಲ ತಗೊಳ್ಳುತ್ತೆ ಮುಳುಗಕ್ಕೆ ನೀವು ಮಾಡ್ತಿರೋದು ಅಷ್ಟೇ ಈಗ ಮುಳುಗಿಸ್ತಿದ್ದೀರಿ ಅಷ್ಟೇ ಭಾರತ ಎಂಬ ನೀವು ರಾಜಕೀಯ ಹಿತಾಸಕ್ತಿ ಮೇಲ್ ನೋಟಕ್ಕೆ ನಮ್ಮ ಮೊದಲ ವೈರಿಗಳು ಅಂತ ಯಾರಾದರೂ ಇದ್ದರೆ ಅದು ನಮ್ಮ ನಾಡೋಳು ಎಲ್ಲರೂ ಹೆಸರಿ ನಮ್ಮ ನಾಳೋರೇ ನಮ್ಮ ಮೊದಲ ವೈರಿಗಳು ಈ ದೇಶಕ್ಕೆ ಆ ನಾರಾಯಣಗೌಡರು ಎಂಬ ಮಂತ್ರಿಗಳೊಬ್ಬರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅವರು ಮೂಲತಃ ಮಂಡ್ಯದವರು ಮಂಡ್ಯ ಜಿಲ್ಲೆ ಹಾಂ ಅವರೊಂದು ಸಂಶೋಧನೆಯನ್ನು ಈಗ ಕೊಟ್ಟಿದ್ದಾರೆ ಅದು ಸತ್ಯವಾದ ಸಂಶೋಧನೆ ಸರಿ ಇದೆ ಸಂಶೋಧನೆ ಕರೆಕ್ಟಾಗಿದೆ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡಿರಲಿಲ್ಲ ಕಾಂಗ್ರೆಸ್ ಜೊತೆ ಅವ್ರ ಅಭ್ಯರ್ಥಿ ಚುನಾವಣೆಗೆ ಎರಡು ದಿನ ಮೊದಲು ದುಡ್ಡು ಕೊಟ್ಬಿಟ್ರಂತೆ ಪರಿಷತ್ತಲ್ಲಿ ನಾಚಿಕ್ ಗೇಡಿನ ವ್ಯವಸ್ಥೆ ಒಳಗಡೆ ಇನ್ನೂ ನಾವು ಬದುಕಿದ್ದೀವಲ್ಲ ಇಂಥವ್ರುಗಳ ಮಧ್ಯೆ ಅಂತ ನಮ್ಮ ಮೇಲೆ ನಾವು ಧೂಳು ನಮ್ಮ ಮಣ್ಣನ್ನು ಹೆಸಿಗೆ ಬಹಿರಂಗವಾಗಿ ಹೇಳ್ಕೊಳ್ತಾರೆ ವಿಧಾನ ಪರಿಷತ್ ಎಂಬ ಸಂಸ್ಥೆನಲ್ಲಿ ನಡೀತಿರುವಂಥ ಹಲ್ಕಟ್ ಆಟಗಳಿಗೆ ಸಮರ್ಥನೆಗಳು ಬರಕ್ಕೆ ಪ್ರಾರಂಭ ಆಗ್ತಾ ಇದೆ ಆ್ಯಂಡ್ ಯು ಆರ್ ಟ್ರೈನ್ ಟು ರೆಗ್ಯುಲರೈಸ್ ಇಟ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ವಾಟ್ ಎ ಈಡಿಯಾಟಿಕ್ ಹೌಸ್ ಆಗಾರೆ ಅದು ಅದು ಒಂದು ಸದನನ ಹಾಗಾದ್ರೆ ಡಿಫೆನ್ಸ್ ಬರ್ತಾ ಇದೆ ರೆಗ್ಯುಲರೈಸ್ ಆಗ್ತಾ ಇದೆ ಲೈಕ್ ಹೌ ಕರಪ್ಷನ್ ರೆಗ್ಯುಲರೈಸ್ ನೌ ಅಂತ ಕಾರ್ಯಕರ್ತರ ಸಭೆ ಗೋಪಾಲಯ್ಯ ಪಕ್ಕದಲ್ಲಿ ಇದ್ದವರು ಶರ್ಟ್ ಹೇಳ್ಬಿಡಿ ಏಯ್ ಈ ರೀತಿ ಪರಮ ಸತ್ಯಗಳನ್ನು ಹೀಗೆಲ್ಲ ಅನೌನ್ಸ್ ಮಾಡಬಾರ್ದಪ್ಪ ಎಳೆದಿದಾರಂತೆ ಅವ್ರ ಕೂರಿಗೆ ಟಿಂಗ್ ಅಂತ ಚೇಂಜ್ ಆಗ್ಬಿಡಿ ನಾಳೆ ಕೇಳಿ ನಾನು ಹೇಳಿದಂಗೆಲ್ಲ ಅದು ಅಂತ ಸ್ಟಾರ್ಟ್ ಮಾಡ್ಕತ್ತಾರೆ ಎಲ್ಲ ನಾಚಿಕೆ ಬಿಟ್ಟು ನಿಂತ ಮೇಲೆ ಯಾರೇನು ಹೇಳೋಕ್ಕಾಗತ್ತೆ ಹೊರ ಹತ್ತಲ್ಲ ಕಡೆಗೆ ಅಲ್ಲೆಲ್ಲ ಸಿದ್ದರಾಮಯ್ಯವ್ರು ಸಂವಾದ ಮಾಡ್ತಿದ್ರಂತೆ ಅದರಲ್ಲಿ ಯಾರೋ ಒಬ್ರು ಎಮ್ ಎಲ್ ಎಗಳಿಗಿಂತ ನಾವೇ ಚುನಾವಣೆಯಲ್ಲಿ ಹೆಚ್ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಸಿದ್ದರಾಮಯ್ಯ ಹೌದು ನಿಮ್ಮಂಥವ್ರು ಬರ್ತಿರೋದ್ರಿಂದಾನೆ ಹಿಂಗೆ ಆಗ್ತಿರೋದು ಅಂತ ಕರೆಕ್ಟು ಸಾರ್ ಅವ್ರು ಬರ್ತಿರೋದ್ರಿಂದಾನೆ ಆಗ್ತಿರೋದು ಅಂತ ಅವ್ರು ಟಿಕೆಟ್ ಕೊಡ್ತಿರೋರು ಯಾರು ಇವರೇ ದೊಡ್ಡ ದೊಡ್ಡ ನಾಯಕ ಮತ್ತೆ ಎಸ್ ಇನ್ನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಇಒ ಭೈರಪ್ಪ ವಿರುದ್ಧ ಪರ್ಸೆಂಟೇಜ್ ಆರೋಪ ಕೇಳಿ ಬಂದಿದೆ ಅವರನ್ನು ಅಮಾನತ್ ಮಾಡಲಾಗಿದೆ ಏನಾಗಿತ್ತಂತಂದ್ರೆ ಅಲ್ಲಿ ಪಿಡಿಒಗಳಿಗೆಲ್ಲ ಕಾಟ ಕೊಡ್ತಿದ್ರಂತೆ ಒಂದು ಪರ್ಸೆಂಟೇಜ್ ಮೂವತ್ತು ಲಕ್ಷ ಕೊಡಬೇಕು ಅಂತ ಹೇಳಿ ಮೂವತ್ತು ಪರ್ಸೆಂಟೇಜ್ ಕೊಡಬೇಕು ಯಾವುದೇ ಕಾಮಗಾರಿ ಇದ್ರು ಅಂತ ಹೇಳಿ ಬಟ್ ಆಮೇಲೆ ವಿಡಿಯೋ ಬಂತು ಪಬ್ಲಿಕ್ ಟಿವಿ ಅದನ್ನು ವರದಿ ಪ್ರಸಾರ ಮಾಡ್ತು ಕೊನೆಗೆ ಈಶ್ವರಪ್ಪನವರು ಇಲ್ಲ ಅಮಾನತ್ ಮಾಡ್ತೀವಿ ಅಂತ ಅಮಾನತ್ ಮಾಡಿದ್ರು ಜೊತೆಗೆ ಅವರೊಂದು ಜಿಲ್ಲಾ ಪಂಚಾಯತ್ ಸಿಒ ಹೆಸರು ಪ್ರಸ್ತಾಪ ಆಗಿತ್ತು ಇಲ್ಲ ಜಿಲ್ಲಾ ಪಂಚಾಯತ್ ಹೇಳ್ತಾ ಇದ್ದಾರೆ ಸಿಒ ಇಲ್ಲ ನಾನು ಏನೂ ಇಲ್ಲ ಅಂತದಂತ ಅವರು ಹೇಳ್ಕೊಂಡಿದ್ದಾರೆ ಇಒ ಭೈರಪ್ಪ ಅವನು ಪಿಡಿಒಗಳಿಗೆ ತೊಂದರೆ ಕೊಡ್ತಾ ಇರಂತ ಅಂಶವರನ್ನು ಗಮನಿಸಿ ಸದ್ಯಕ್ಕೆ ಭೈರಪ್ಪ ಇಒನ ಸಸ್ಪೆಂಡ್ ಆದೇಶವನ್ನು ಇವತ್ತು ಮುಂದೆ ತನಿಖೆ ಮಾಡಿ ಅವನು ತಪ್ಪು ಮಾಡಿದೆ ನೋಡಿಕೊಂಡು ಮುಂದಿನ ಕ್ರಮವನ್ನು ಇಒ ಶ್ರೀರಂಗಪಟ್ಟಣ ಭೈರಪ್ಪ ಅವರ ಮೇಲೆ ಪಿ ಡಿಒಗಳು ಸಂಘದಿಂದ ನಮಗೆ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಎಂಬುದು ಕುರಿತು ನಮಗೆ ಒಂದು ದೂರನ್ನು ನೀಡಿದ್ದಾರೆ ಸೊ ಇದರ ಕುರಿತು ನಾವು ಸರ್ಕಾರಕ್ಕೆ ಕೂಡ ಈಗ ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ರೆಕಮೆಂಡ್ ಮಾಡ್ತೀವಿ ಒಬ್ಬರಿಗೂ ತಲೆನೇ ಇಲ್ಲಪ್ಪ ಯಾಕೆ ಈ ಮೂವತ್ತು ಪರ್ಸೆಂಟ್ ಎಲ್ಲ ಬ್ಯಾಡ್ರಪ್ಪ ಮತ್ತೆ ಸರ್ ಹಂಡ್ರೆಡ್ ಮಾಡ್ಕೊಂಬಿಡಿ ಬಂದಿದೆ ನಿಂಗೆ ಪ್ರಾಬ್ಲಮ್ ಸಾಲ್ವ್ ಯಾವ ಆರೋಪಗಳು ಬರಕ್ ಸರ್ ಬರಂಗೆ ಇಲ್ಲವೇ ಹಂಡ್ರೆಡ್ ಮಾರ್ಕ್ಸ್ ಮೂವತ್ತು ಪರ್ಸೆಂಟ್ ಒಬ್ಬ ಹಲ್ಕಟ್ ಬಕಾಸುರ್ ಕೊಟ್ಟ ಮೇಲೆ ಆ ಕಾಂಟ್ರಾಕ್ಟರ್ ಏನು ಮಾಡ್ಬೇಕು ಅಥವಾ ಯಾರೋ ಇನ್ಯಾರೋ ಏನೋ ಮಾಡ್ಬೇಕು ಅವ್ನ್ ಲಾಭನು ನೋಡಬೇಕು ಅದರಲ್ಲೂ ಹಾಕೊಡ್ಬೇಕು ಎಲ್ಲ ಇವನು ಮೂವತ್ತು ಇನ್ ಎಲ್ಲೆಲ್ಲೆಲ್ಲಿ ಇನ್ ಯಾವ್ಯಾವ ಪರ್ಸೆಂಟ್ ಇದೆಯೋ ಕೆಲಸ ಏನಾಗಬೇಕು ಆಗ ಹತ್ರ ರಸ್ತೆಯಲ್ಲಿ ಜನ ಹಿಂಗೆ ಎಕ್ ದೋಸೆ ತೆಗೆದಂಗೆ ಟಾರ್ ರೋಡ್ ತೆಗಿತಾರಂತೆ ಮತ್ತೆ ಇನ್ ಏನಪ್ಪಾ ಹಾಕ್ಬೇಕು ಇರುತ್ತೆ ಸರ್ ಮಾಡಕ್ಕೆ ಆಗಲ್ಲ ಅವನಿಗೆ ಇದು ಸ್ಟೇಟ್ ಆಫ್ ಅಫೇರ್ಸ್ ಪ್ರಜಾಪ್ರಭುತ್ವದ ಭವ್ಯ ಭಾರತದ ಸಮಗ್ರ ಸಮೃದ್ಧಿ ಸಮೃದ್ಧಿ ಸಂಪತ್ತು ಭರಿತ ಕರ್ನಾಟಕದ ಭವ್ಯ ಚಿತ್ರಣ ಬಟ್ ಇಂತ ಆರೋಪ ಬರುತ್ತೆ ಬರೀ ಅಮಾನತ್ ಮಾಡಿಕೊಳ್ಳೆ ಬರ್ತಾರೆ ಇನ್ನೇನು ಮತ್ತೆ ಟ್ರಾನ್ಸ್ಫರ್ ತೊಗೊಳೋವಾಗ ಯಾವನೋ ತಿಂದಿರ್ತಾನೆ ತಿನ್ನಿಸಿ ಕೊಟ್ಟೋಗಿರೋನು ಆಮೇಲೆ ಅವನು ತಿಂತಾನೆ ಅಷ್ಟೇ ಮಧ್ಯದಲ್ಲಿ ಕೋತಿಗಳ ಥರ ಯಾರೋ ನಾಲ್ಕು ಜನ ಸಿಕ್ಕಾಕತ್ತಾರೆ ಬಾಲನ ಬೆಣೆನಲ್ಲಿ ಅವರು ಬಾಲನ ಕಾತರಿಸ್ತಾರೆ ಅಷ್ಟೇ ಇನ್ನೇನೂ ಇಲ್ಲ ಒಳಗಡೆ ಕೇರಳ ಬಿಟ್ಟರೆ ರಾಜ್ಯದಲ್ಲಿ ಇವತ್ತು ಇಡೀ ದೇಶದಲ್ಲಿ ಕೊರೋನಾ ಇಳಿಮುಖ ಆಗಿದೆ ಕೇರಳದಲ್ಲಿ ಮಾತ್ರ ಜಾಸ್ತಿಯಾಗಿದೆ ಕರ್ನಾಟಕ ಕರ್ನಾಟಕದಲ್ಲಿ ತುಂಬ ಕಡಿಮೆ ಆಗಿದೆ ಇವತ್ತು ನಮ್ಮಲ್ಲಿ ಒಂದು ರಾಜ್ಯದಲ್ಲಿ ಇವತ್ತು ನಲವತ್ನಾಲ್ಕು ಸಾವಿರ ಜನ ಚೇತರಿಸ್ಕೊಂಡಿದ್ದಾರೆ ಹದಿನಾರು ಸಾವಿರ ಚಿಲ್ಲರೆ ಕೇಸ್ ಏನೋ ರಾಜ್ಯದಲ್ಲಿ ಇವತ್ತು ವರದಿಯಾಗಿದೆ ಅರವತ್ತು ಸಾವಿರ ಆಗಿದೆ ವರಿಯಿಂಗ್ ಫ್ಯಾಕ್ಟರ್ ಯಾವುದು ಅಂತಂದರೆ ಕರ್ನಾಟಕದಲ್ಲಿ ಟೆಸ್ಟ್ ಕಡಿಮೆ ಆಗಿದೆ ಪ್ಲಸ್ ನಮ್ಮಲ್ಲಿ ಸೋಂಕು ಕಡಿಮೆ ಆಗಿದೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಸಮಥಿಂಗ್ ಈಸ್ ರಾಂಗ್ ನಮ್ಮ ಮಾರ್ಟಾಲಿಟಿ ರೇಟ್ನಲ್ಲಿ ಫೆಟಾಲಿಟಿ ರೇಟ್ನಲ್ಲಿ ನಂಬರ್ ಈಸ್ ಕ್ವಿಕ್ಲಿ ರೈಸಿಂಗ್ ಯಾಕೆ ಗೊತ್ತಾಗ್ತಾ ಇಲ್ಲ ಉಡಾಫೆ ಒಳಗಡೆ ಇದ್ದೀವಿ ಅಂತ ಕಾಣುತ್ತೆ ಕ್ಯಾನ್ ಲೀಡ್ ಟು ಎನಿಥಿಂಗ್ ಏನ್ ಬೇಕಾದ್ರೂ ಇನ್ನು ಉತ್ತರ ಪ್ರದೇಶದಲ್ಲಿ ಎಂ ಐ ಎಂ ಮುಖ್ಯಸ್ಥ ಸೌದ್ದೀನ್ ಓಯಸ್ ಏನೋ ಹೋಗಿದ್ರಂತೆ ಮೀರತ್ ನಲ್ಲಿ ಚುನಾವಣಾ ಪ್ರಚಾರ ಮುಗಿಸ್ಕೊಂಡು ಬರ್ತಾ ಇದ್ರು ಅವ್ರು ಕಾರಿನ ಮೇಲೆ ಗುಂಡಿಂದ ದಾಳಿ ಮಾಡಿದ್ದಾರೆ ಮೂರ್ನಾಲ್ಕು ಜನ ದಾಳಿ ಮಾಡಿದ್ರು ನಾನು ಹಾಗಾಗಿ ಇನ್ನೊಂದು ಕಾರಲ್ಲಿ ಬಂದೆ ಅಂತ ಹೇಳ್ತಾರೆ ಬಟ್ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಇವರು ಅನ್ನೋದು ಪ್ರಶ್ನೆ ಈಗೇನೋ ಸದ್ಯಕ್ಕೆ ಸದ್ಯಕ್ಕೊಬ್ಬರನ್ನ ಬಂಧಿಸಿದಾರಂತೆ ಅಲ್ಲಿರುವಂತ ಪೊಲೀಸರು ಕಂಪ್ಲೇಂಟ್ ಕೊಡ್ಲೇಬೇಕು ಅಂತ ಏನಿಲ್ಲ ಟ್ವಿಟರ್ ನಲ್ಲಿ ಹಾಕೊಂಡ್ಬಿಡ್ತೀವಿ ಹಾಕಿದ್ದಾರೆ ಕಂಪ್ಲೇಂಟ್ ಕೊಡಬಹುದಿತ್ತು ಅಂತ ಏನಿಲ್ಲ ನಾ ಹೇಳ್ತಿ ಕೊಡಲೇಬೇಕು ಅಂತನೂ ಇಲ್ಲ ಸಿಚುವೇಷನ್ ಇಫ್ ಎ ಪ್ರಾಪರ್ ಎವಿಡೆನ್ಸಸ್ ಅವೈಲೇಬಲ್ ಫೋಟೋ ಸಿಕ್ಕಿದೋ ಹಂಗೆ ತಗೋಬಹುದು ಅದನ್ನ ಕನ್ನಡ ಪ್ರಾಧ್ಯಾಪಕರ ಆಯ್ಕೆ ಅರ್ಹತಾ ಪರೀಕ್ಷೆಯಲ್ಲಿ ಕನ್ನಡಿಗರ ನ್ಯಾಯ ಕೊರ್ತಿವತ್ತು ರಾಜ್ಯಸಭೆಯಲ್ಲಿ ಹನುಮಂತಯ್ಯ ಎಲ್ ಏನೋ ದ್ವನಿ ಇದ್ದಾರೆ ಯಾವುದೋ ಒಂದು ಪರೀಕ್ಷೆನಲ್ಲಿ ತೊಂಬತ್ತು ಪ್ರಶ್ನೆನ ಹಿಂದಿಲಿ ಕೇಳಿ ಹತ್ತು ಪ್ರಶ್ನೆನ ಕನ್ನಡದಲ್ಲಿ ಕೇಳಿದಾರಂತೆ ಯಾವ್ರ ನ್ಯಾಯ ಇದು ಕೇಳ್ರಪ್ಪ ಬಿಜೆಪಿನ ಅವ್ರನ್ನಪ್ಪ ಹೇಳ್ತಾರೆ ಕನ್ನಡ ಪ್ರಾಧ್ಯಾಪಕರ ಆಯ್ಕೆಯ ಅರ್ಹತಾ ಪರೀಕ್ಷೆ ಹಿಂದಿ ಪ್ರಶ್ನೆ ಹಂಗಾಗಿದ್ದರೆ ಹಾಂ ಕೇಳಿ ಹೇಳ್ತಾರೆ ರಾಷ್ಟ್ರದ ಒಂದು ಚಿತ್ರಣ ಅವ್ರಿಗಿರಬೇಕ್ರೀ ಅಂತಾರೆ ಎಂಥ ಎಡ್ಬಿಡಂಗಿಗಳಾಗೋಗಿದ್ದೀರಿ ಬಿ ಜೆ ಪಿನವರು ಅಂದರೆ ಪಕ್ಕಾ ಎಡ್ಬಿಡಂಗಿಗಳು ಥರ ಎಲ್ಲದನ್ನು ಸಮರ್ಥನೆ ಹಾಂ ಮೇಲಿಂದ ಬಂತು ಅಂದರೆ ಏನೇನು ಬೇಕಾದ್ರೂ ಸಮರ್ಥನೆ ಮಾಡಿಬಿಡ್ತೀರಿ ನಿಮ್ಮ ಫ್ಯಾಮಿಲೀಲಿ ಯಾರ್ದಾರು ಬಂದರೂ ಅವ್ರನ್ನೂ ಬಿಡ್ಬಿಡ್ತೀರಿ ಬೇಕಾದ್ರೆ ಇದಾಗಿದ್ರೆ ಫಸ್ಟ್ ಸರಿ ಮಾಡಿಸ್ಬೇಕಪ್ಪ ಕನ್ನಡ ಪ್ರಾಧ್ಯಾಪಕರದ್ದು ಅರ್ಹತಾ ಪರೀಕ್ಷೆ ಹೌದು ಇದಕ್ಕಿಂತ ಜೋಕ್ ಇದೆಯಾ ಇನ್ನೊಂದು ಇದನ್ನು ಕೇಳಬಾರ್ದು ಕೇಳಿದ್ರೆ ದೇಶ ವಿರೋಧಿ ದೇಶದ್ರೋಹಿ ನೀನು ರಾಷ್ಟ್ರದ್ರೋಹಿ ನೀನು ಸ್ವಲ್ಪ ಮುಂದಕ್ಕೆ ನಿಮ್ಮೋದಿ ದ್ರೋಹಿ ನಿಮ್ಮೋದಿ ವಿರೋಧಿ ಏನೀಗ ಆದರೆ ಅಂತ ಒಂದಿನ ತರ ಹಾಗಾದ್ರೆ ಕೇಳಿದ್ರೆ ರಾಜ್ಯಕ್ಕೆ ಮತ್ತು ಭಾಷೆಗೆ ರಾಜ್ಯಕ್ಕೆ ಅವಮಾನ ಅಥವಾ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಯಾವ ಒಂದು ದ್ರೋಹಿ ಬೇಕಾದ್ರೂ ಆಗ್ತೀವಿ ದ್ರೋಹಿ ಆಗ್ತೀವಿ ಆಗ್ತೀವಿ ವಿರೋಧಿ ನಾವು ಎಸ್ ಎಸ್ ಇನ್ನು ಎರಡು ವಾರದಲ್ಲಿ ಎರಡು ಬಿಎಂಟಿಸಿ ಸಿ ಬಸ್ಗಳಿಗೆ ಬೆಂಕಿ ಆಹುತಿ ಆಗಿತ್ತು ಅದಕ್ಕೆ ಈಗ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಖರೀದಿ ಮಾಡಿದ ನೂರ ಎಂಬತ್ತಾರು ಬಸ್ಗಳನ್ನು ಚೆಕ್ ಮಾಡ್ಲಾಗ್ತಾ ಇದೆ ತಾಂತ್ರಿಕ ದೋಷ ಏನೋ ಆಗಿರಬೇಕು ಅಂತಿದ್ದಾರೆ ಬಟ್ ಈಗ ಶಾರ್ಟ್ ಸರ್ಕ್ಯೂಟ್ ಇಂದ ಎರಡು ಬಸ್ಗೆ ಬೆಂಕಿ ಹೊತ್ಕೊಂಡಿದೆ ಈ ಡ್ರೈವರ್ ಗಳಿಗೆ ಕಂಡಕ್ಟರ್ ನಾವು ತರಬೇತಿ ಕೊಡ್ತೀವಿ ಅಂತಿದ್ದಾರೆ ಬೆಳಗಾವಿನಲ್ಲಿ ಒಂದು ಟೀಚರ್ ಕುಟುಂಬ ಅಂತ ಬಡ್ಡಿ ತಗೊಂಬರ್ ಬಟಿಗ್ ದುಡ್ಡು ಸರಿ ಅದೇನೋ ಮನೇನ ಅಡ ಇಟ್ಟಿದ್ದಾರಂತೆ ಅಡ ಇಡ್ಕೊಂಡಿದ್ದವನು ಪಾರ್ಟಿ ಮಾರ್ಬಿಟ್ನಂತೆ ಅದು ಹೆಂಗೆ ಅಡ ಇಡ್ಸ್ಕೊಂಡು ಅವ್ನು ಮಾರೋಕ್ಕಾಗತ್ತೆ ಆ ಮಾರದೆ ಇಲ್ಲಿಗಲ್ಲ ಅಡ ಇಟ್ಟಿದ್ರೆ ಹೌದು ಹೆಂಗೆ ಮಾರ್ದ ಅವನು ಮನೆ ತಗೊಂಡಿರೋರು ಬಂದು ಈ ಒಮ್ಮನ್ನ ಪಪ್ಪ ಮೇಡಮ್ನೆಲ್ಲ ಮನೆ ಮುಂದೆ ಆಚೆ ಬಿಸಾಕ್ಬಿಟ್ಟಿದ್ದಾರಂತೆ ಎಲ್ಲ ಪೊಲೀಸರು ದೂರು ಕೊಟ್ಟರು ಕ್ರಮ ತಗೋತಿಲ್ವಂತೆ ಅಲ್ಲರೈಟ್ ಇದು ಹಣಕಾಸಿನ ವ್ಯವಹಾರ ಒಪ್ಕೊಳ್ಳೋಣ ಪೊಲೀಸ್ನವ್ರು ಚೆಕ್ ಇಷ್ಟೇ ಅಡ ಇಟ್ಟಿದ್ದ ಮಾರಿರೋದು ಹೆಂಗೆ ಆಕೆ ಅಡಾನೇ ಇಟ್ಲೋ ಮಾರೇ ಬಿಟ್ಟಿದ್ದಾಳೋ ಮನೇನ ಗೊತ್ತಿಲ್ಲ ಗೊತ್ತಾಗ ಹಾ ಎಲ್ಲ ಒಂದು ಪ್ರಾಸೆಸ್ ಶುಡ್ ಬಿ ಫಾಲೋಡ್ ಐ ಆಮ್ ನಾಟ್ ಡಿಫೆಂಡಿಂಗ್ ಇಸ್ಕೊಳ್ಳೋದು ಕೊಡೋದು ಅವ್ರವ್ರಿಗೆ ತಾಕತ್ ಇದ್ರೆ ತಗೋಬೇಕು ಅಂದ್ರೆ ಎಲ್ಲರೂ ಸಾಲ ತಗೊಂಡ್ಬಿಟ್ಟು ನಾಳೆ ನಮ್ಗೆ ಇಲ್ಲ ಅಂತಂದ್ರೆ ಏನು ಅಗ್ರಿಮೆಂಟ್ ಫಾಲೋ ಮಾಡೋಕ್ಕಾಗಲ್ಲಿಸ್ಟರ್ಗ್ರಿಮೆಂಟ್ ಫಾಲೋನ ಮಾಡಿದ್ದಿಲ್ದಿದ್ರೆ ಅದನ್ನ ಮಾಡಿಸ್ಬೋದಾಗಿತ್ತು ಪೊಲೀಸ್ನವರು ನಿನ್ನೆ ಅಪ್ಪು ಸಮಾಧಿ ದರ್ಶನ ಮಾಡಿದ ಶಕ್ತಿ ಮಕ್ಕಳನ್ನ ಇವತ್ತು ಶಿವಣ್ಣ ನಂದಿ ಕರ್ಕೊಂಡು ಹೋಗಿದ್ರಂತೆ ಆಮೇಲೆ ಮನೆಯಲ್ಲೆಲ್ಲ ಊಟ ಗೀಟ ಎಲ್ಲ ಹಾಕಿದ್ದಾರೆ ಬಹಳ ನೂರೈವತ್ತು ಮಕ್ಕಳು ಏನೋ ಹ್ಞೂ ವೆರಿ ಗುಡ್ ಈಗ ಈ ವರ್ಷ ಸಂಖ್ಯೆ ಇನ್ನೂರಕ್ಕೆ ಹೋಗ್ಬಿಟ್ಟಿದೆ ಜವಾಬ್ದಾರಿ ನಮ್ಮದು ಅಂತ ಶಿಕ್ಷಕರು ಹೇಳಿದ್ದಾರೆ ಅವರು ಆಲ್ ರೈಟ್ ಒಳ್ಳೆ ಮನಸ್ಸಿಟ್ಕೊಂಡು ಒಳ್ಳೆ ಕಾರ್ಯಕ್ಕೆ ಕೈ ಹಾಕಿದಾಗ ಭಾರತದಲ್ಲಿ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ನಾನು ಗಮನಿಸಿರೋದು ಏನು ಅಂತಂದರೆ ಸಹಾಯ ಮಾಡೋರು ಇರ್ತಾರೆ ನಿಂತ್ಕೊಳ್ತಾರೆ ಸರ್ ಇರ್ತಾರೆ ಆ ನಂಬಿಕೆ ಮತ್ತು ವಿಶ್ವಾಸ ಅವ್ರಿಗೆ ಬರಬೇಕಷ್ಟೆ ಆ ನಂಬಿಕೆ ವಿಶ್ವಾಸವನ್ನು ಕಳೆದುಕೊಳ್ಳುವಂತಹ ಯಾವ ತಪ್ಪನ್ನು ನೀವುಗಳು ಇಲ್ಲಿವರೆಗೆ ಮಾಡ್ಕೊಂಬಂದಿಲ್ಲ ಹಾಗಾಗಿ ಅದು ಉಳ್ಕೊಳತ್ತೆ ಇನ್ನು ಅಪ್ಪು ಅಂದ್ರೆ ಪ್ರೀತಿ ಅಪ್ಪು ಅಂದ್ರೆ ಮಮಕಾರ ಅಪ್ಪು ಅಂದ್ರೆ ಎಲ್ಲರಿಗೂ ಕೂಡ ಇಷ್ಟ ಹೀಗಾಗಿ ಪುನೀತ್ ಆಗಲಿ ಮೂರು ತಿಂಗಳಾದರೂ ಕೂಡ ಇಂದಿಗೂ ಪುನೀತ್ ಮನೆಗೆ ಭೇಟಿ ನೀಡ್ತಿರೋರ ಸಂಖ್ಯೆ ಕಡಿಮೆ ಆಗಿಲ್ಲ ಇವತ್ತು ಟಾಲಿವುಡ್ ನ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಪುನೀತ್ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟರು ಪುನೀತ್ ಪತ್ನಿ ಅಶ್ವಿನಿಗೆ ಸಾಂತ್ವನವನ್ನ ಹೇಳಿದ್ರು ಬೆಳಕ ಅಪ್ಪು ಸಮಾಧಿಗೆ ತೆರಳಿದ ಅಲ್ಲು ಅರ್ಜುನ್ ಪುಷ್ಪ ನಮನವನ್ನು ಸಲ್ಲಿಸಿದ್ರು ಈ ವೇಳೆ ಅಪ್ಪು ಜೊತೆಗಿನ ಒಡನಾಟವನ್ನ ಅಲ್ಲೂ ಅರ್ಜುನ್ ಸ್ಮರಿಸಿದರು ರಾಜಲೋರ್